ದಿನದಿಂದ ದಿನಕ್ಕೆ ರಂಗೇರುತ್ತಿರುವ ಸಿಂದಗಿ ವಿಧಾನಸಭಾ ಉಪಚುನಾವಣೆ ಟಿಕೆಟ್ ಘೋಷಣೆಯಾಗಿದೆ ಅಷ್ಟೇ ಅಂತಿಮವಲ್ಲ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಕೈಪಡೆಯ ಮೇಲೆ ಮುನಿಸು ಜೆಡಿಎಸ್ ಪಕ್ಷಕ್ಕೆ ಮೋಸ ಮಾಡಿದವರು ನಮ್ಮಲ್ಲಿ ಜಾಸ್ತಿ ದಿನ ಉಳಿಯಲ್ಲ ಎಂದ ಶರಣಪ್ಪ ಸುಣಗಾರ್ ರಾಜ್ಯದಲ್ಲಿ ವಿಧಾನಸಭಾ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷ ಕೆಲವು ದಿನಗಳ ಹಿಂದಷ್ಟೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ಸಿಂದಗಿ ವಿಧಾನಸಭಾ ಕ್ಷೇತ್ರದ ದಿನಾಂಕ ನಿಗದಿಪಡಿಸದೆ ಅಭ್ಯರ್ಥಿಯ ಹೆಸರು ತಿಳಿಸಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ಇತ್ತೀಚೆಗಷ್ಟೇ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಜಯ ಎಂದಿದ್ದ ದಿವಂಗತ ಎಂಸಿ ಮನಗೋಳಿ ಸುಪುತ್ರ ಅಶೋಕ್ ಮನಗೋಳಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಮೊದಲೇ ಸಿಂದಗಿ ಕೈಪಡೆಯಲ್ಲಿ ಬಣಗಳಿದ್ದು ಈಗ ಮತ್ತೆ ಹಳೆ ಹುಲಿಗಳು ಮುನಿಸಿಕೊಂಡಿವೆ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಮಾಧ್ಯಮ ಗೋಷ್ಠಿ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ ದಿನಾಂಕ ಇಲ್ಲದೆ ಟಿಕೆಟ್ ಘೋಷಣೆ ಮಾಡಿದ್ದು ಇತಿಹಾಸದಲ್ಲಿ ಮೊದಲು ನಾನು ಪಕ್ಷಕ್ಕಾಗಿ ಹಗಲಿರುಳು ದುಡಿದವನು ಇವಾಗ ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ ಒಂದಾದರೂ ಕಾರ್ಯಕ್ರಮ ಮಾಡಿದ್ದಾರಾ ಇಂತವರಿಗೆ ಟಿಕೆಟ್ ಕೊಟ್ಟಿದ್ದು ಕಾರ್ಯಕರ್ತರಿಗೆ ಅನ್ಯಾಯವಾಗಿದೆ ಎಂದು ಗುಡುಗಿದರು ಮುಂದಿನ ದಿನಗಳಲ್ಲಿ ಪ್ರತಿ ಸಮಾಜದ ಮುಖಂಡರುಗಳನ್ನು ಕರೆದುಕೊಂಡು ಅಭಿಪ್ರಾಯ ಸಂಗ್ರಹ ಮಾಡುತ್ತೇನೆ ಟಿಕೆಟ್ ನನಗೆ ಕೊಡುವ ಭರವಸೆ ಇದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಇದ್ದರು ಮೊಹಮ್ಮದ್ ಆಳಂದ್ ಜೆಕೆ ನ್ಯೂಸ್ ಕನ್ನಡ ಸಿಂದಗಿ ಬರಮಾಡಿಕೊಳ್ಳುವಲ್ಲಿ ನಮ್ದೇನು ತಕರಾರಿಲ್ಲ ಆದ್ರೆ ಬಂದ ಕೂಡಲೇ ಇವತ್ತು ಟಿಕೆಟ್ ಕೊಡ್ತೀವಿ ಅಲ್ಲಿ ಅನ್ನುವಂಥದ್ದು ತಪ್ಪ ದುಡಿಲಾರದೆ ಕೂಲಿ ಬೇಕು ಅಂತಕ್ಕಂಥದ್ದು ಅವ್ರದ್ದು ಆಗಿರಬಾರ್ದು ದುಡಿದು ಕೂಲಿ ಕೇಳಬೇಕು ಅಂತಕ್ಕಂಥ ವಿಚಾರ ಆಗಿರಬೇಕು ಇವತ್ತು ನಮ್ಮ ಕಾರ್ಯಕರ್ತರು ದುಡಿದಾರು 20 ವರ್ಷದಿಂದ ಅವ್ರು ಇವತ್ತು ದಿವಸ ಆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಸಹಿತ ಚುನಾವಣೆಯಲ್ಲಿ ಮಾಡಬೇಕು ಅಂತಕ್ಕಂಥ ಕಾರ್ಯಕರ್ತರು ಅದರ ಒಂದು ವೇಳೆ ಹೈಕಮಾಂಡ್ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯನೂ ಸಹಿತ ಕೇಳದೇ ಇವತ್ತಿನ ದಿವಸ ತೀರ್ಮಾನ ಕೈಗೊಂಡ್ರೆ ನಾನು ಒಪ್ಕೋಬಹುದು ಆ ಕಾರ್ಯಕರ್ತರು ಒಪ್ಕೊಳ್ತಾ ಇಲ್ಲ ನೀವು ಒಪ್ಕೋಬೇಕನ್ನಂಗಿತ್ತು ಅಂತ ಕಾರ್ಯಕರ್ತರ ಅಭಿಪ್ರಾಯ ಕ್ರೋಡೀಕರಿಸಿ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ತೋಡ್ರಿ ಅಂದ್ರೆ ಮಾತ್ರ ಪಕ್ಷ ಗೆಲ್ಲಬೇಕಿಲ್ಲ ನಮ್ಮ ಎಲ್ಲರ ಗುರಿ ಆದ್ರೆ ವಲಸಿಗರು ಇವತ್ತು ಬಂದು ಕೂಡಲೇ ಮಣಿ ಹಾಕ್ತಿವತ್ತಂದ್ರೆ ಯಾವಾದ್ರಿ ಎಲ್ಲಿ ನಯ ಇದು ಏನು ಪಕ್ಷ ದೊಡ್ಡದಾರ ಒಂದ್ ದಿವಸ ಕಾರ್ಯಕರ್ತ ಮಾಡ್ಯಾರ ಪಕ್ಷ ಸಿದ್ಧಾಂತ ಗೊತ್ತದವ ಅಂತ ಇವನವ್ರ ಅಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಎರಡು ಸಲ ಆರಿಸಿ ಬಂದ್ರ ಎರಡು ಸಲ ಮಂತ್ರಿ ಮಾಡ್ಯಾರ ಐದು ಸಲ ಬಿದ್ದಾರ ಅವ್ರು ಸೋತಾರಲ್ಲಿ ಆದರೂ ಅವರು ದೇವೇಗೌಡ ಕೈ ಬಿಟ್ಟಿಲ್ಲ ಅಲ್ಲಿ ಅಂತವ್ರಿಗೆ ಇವತ್ತು ಮೋಸ ಮಾಡಿ ಅವ್ರು ಇಲ್ಲಿ ಬಂದಾರ ಅಂದಾಗ ನಮ್ಮಲ್ಲಿ ದಕ್ಕುದು ಬಹಳ ಕಠಿಣ ಅವರು ನಡೆ ಕಾಂಗ್ರೆಸ್ ನಡೆ ನನ್ನ ನಡೆ ನಮ್ಮ ಕಾರ್ಯಕರ್ತರ ನಡೆ ನನ್ನ ನಡೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಮೇರೆಗೆ ಟಿಕೆಟ್ ಇನ್ನೂ ಸಹಿತ ಬದಲಾವಣೆ ಮಾಡಿ ಕೊಡ್ಬೇಕು ಅಂತ